ನೋಡಿ ಇವತ್ತಿನ ಪ್ರತಿಭಟನೆಯನ್ನ ಗಾಂಧಿಯ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಜೆಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಜೊತೆಗೂಡಿ ಇವತ್ತಿನ ಪ್ರತಿಭಟನೆ ಏನಿದೆ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಹೊಂದಾಣಿಕೆ ಮುಖಾಂತರ ನಮ್ಮ ನಾಡಿನ ನೆಲ ಇವತ್ತು ಜಲವನ್ನ ಉಳಿಸತಕ್ಕಂತ ಕೆಲಸದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕಂತ ನಿರ್ಧಾರ ಆಗಿದೆ ಇವತ್ತಿನ ಸರ್ಕಾರ ಕಾವೇರಿ ನೀರಿನ ವಿಷಯದಲ್ಲಿ ಅತ್ಯಂತ ಲಘುವಾಗಿ ಈ ಸರ್ಕಾರದ ನಡವಳಿಕೆಗಳೇನಿದೆ ಅದರ ವಿರುದ್ಧವೇ ನಮ್ಮ ಪ್ರತಿಭಟನೆಯಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಪ್ರತಿಭಟನೆ ಅಲ್ಲ ನಮ್ಮ ನಾಡಿನ ನೀರಿನ ವಿಷಯದಲ್ಲಿ ಈ ಸರ್ಕಾರದ ಒಂದು ನಿರ್ಲಕ್ಷ್ಯ ಜನತೆ ಮುಂದೆ ಇಡ್ತಾ ಇರತಕ್ಕಂತ ದಾರಿ ತಪ್ಪಿಸತಕ್ಕಂತ ಮಾಹಿತಿಗಳು ಇದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನೋಡಿ ಇವತ್ತಿನ ಪ್ರತಿಭಟನೆಯನ್ನ ಗಾಂಧಿಯ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಜೆಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಜೊತೆಗೂಡಿ ಇವತ್ತಿನ ಪ್ರತಿಭಟನೆ ಏನಿದೆ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಹೊಂದಾಣಿಕೆ ಮುಖಾಂತರ ನಮ್ಮ ನಾಡಿನ ನೆಲ ಇವತ್ತು ಜಲವನ್ನ ಉಳಿಸತಕ್ಕಂತ ಕೆಲಸದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕಂತ ನಿರ್ಧಾರ ಆಗಿದೆ ಇವತ್ತಿನ ಸರ್ಕಾರ ಕಾವೇರಿ ನೀರಿನ ವಿಷಯದಲ್ಲಿ ಅತ್ಯಂತ ಲಘುವಾಗಿ ಈ ಸರ್ಕಾರದ ನಡವಳಿಕೆಗಳೇನಿದೆ ಅದರ ವಿರುದ್ಧವೇ ನಮ್ಮ ಪ್ರತಿಭಟನೆಯಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಪ್ರತಿಭಟನೆ ಅಲ್ಲ ನಮ್ಮ ನಾಡಿನ ನೀರಿನ ವಿಷಯದಲ್ಲಿ ಈ ಸರ್ಕಾರದ ಒಂದು ನಿರ್ಲಕ್ಷ್ಯ ಜನತೆ ಮುಂದೆ ಇಡ್ತಾ ಇರತಕ್ಕಂತ ದಾರಿ ತಪ್ಪಿಸತಕ್ಕಂತ ಮಾಹಿತಿಗಳು ಇದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನೋಡಿ ಇವತ್ತಿನ ಪ್ರತಿಭಟನೆಯನ್ನ ಗಾಂಧಿಯ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಜೆಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಜೊತೆಗೂಡಿ ಇವತ್ತಿನ ಪ್ರತಿಭಟನೆ ಏನಿದೆ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಹೊಂದಾಣಿಕೆ ಮುಖಾಂತರ ನಮ್ಮ ನಾಡಿನ ನೆಲ ಇವತ್ತು ಜಲವನ್ನ ಉಳಿಸತಕ್ಕಂತ ಕೆಲಸದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕಂತ ನಿರ್ಧಾರ ಆಗಿದೆ ಇವತ್ತಿನ ಸರ್ಕಾರ ಕಾವೇರಿ ನೀರಿನ ವಿಷಯದಲ್ಲಿ ಅತ್ಯಂತ ಲಘುವಾಗಿ ಈ ಸರ್ಕಾರದ ನಡವಳಿಕೆಗಳೇನಿದೆ ಅದರ ವಿರುದ್ಧವೇ ನಮ್ಮ ಪ್ರತಿಭಟನೆಯಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಪ್ರತಿಭಟನೆ ಅಲ್ಲ ನಮ್ಮ ನಾಡಿನ ನೀರಿನ ವಿಷಯದಲ್ಲಿ ಈ ಸರ್ಕಾರದ ಒಂದು ನಿರ್ಲಕ್ಷ್ಯ ಜನತೆ ಮುಂದೆ ಇಡ್ತಾ ಇರತಕ್ಕಂತ ದಾರಿ ತಪ್ಪಿಸತಕ್ಕಂತ ಮಾಹಿತಿಗಳು ಇದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ।